संघटने सर नहीं नाकु वर्ष कामगारी नड़ीतने गुंडी मुझल इपत्मू वार्डली यू जे डी यू जे डी मेल तिंगे डंबरीकरण प्रपोसल आरूता जनप्रतिनिधिबिटे इन एलेक्षन बर तुदी डिसंबर इला जनवरी एलेक्षन बरतल आदि मठदल हाकन अंतु और मैंड सेट एलेक्षन पर्पस अदर कूडले गुंडी मुझे नाकु वर्ष गुंडे ओडाड़ी हूगर बीलताे वीबर मन डेतर डेतमे ऊर बंद मरल हाकि मुझोगे गुंडी आ पर्स्थिति बंद इली शासक बेजवाबारी शासक ओसल शासक गुंडी मुच्चित इवर गुंडी ओपन गुंडी मुझको आगे इवर कई कड़े अधिकारी जनप्रतिनिधि निर्लक्ष्य के सार्वजनिक बलि आगता अंत सार्वजनिक बलिता इवर या अनदान बरता है इवर खर्च प्रतिदिन ना फोन कलप नानाड़क अल्ल बंद पुरासभली नन मेले बरतार अंत पर्स्थिति हाँ उंटमता इली जनप्रतिनिधि अदर कूडले एचरक तक गुंडी मुझे इदर एर दिवस मदगिरी बंद मे करे को सरकार अद्क सरकार कूडले एचरक तक गुंडी मुझे गुंडी मुझल ना प्रतिभा शुरुमकोती मदगिरी बंद मे करे को इदिष्टु कूड़ा ऐनो जनसामान्यर मातु अंद्रे कळेद 4 वर्षगळिंद निरंतरवागि नावु ई ओंदु नोवन्नु अनुभविसुत्ता इद्दीवि प्रतिनित्य कूड़ा वाहन सवाररागबहुदु जोतेगे ಶಾಲೆಗೆ ಹೋಗುವಂತ ವಿದ್ಯಾರ್ಥಿಗಳು ಜೊತೆಗೆ ಆಸ್ಪತ್ರೆಗೆ ಹೋಗುವಂತ ಮುಖ್ಯ ದಾರಿ ಕೂಡ ಇದೆ ಆಗಿರತಕ್ಕಂತದ್ದು ಪ್ರತಿನಿತ್ಯ ನಾವು ಇದೇ ರಸ್ತೆಯಲ್ಲಿ ಸಂಚರಿಸಬೇಕು ಆದರೂ ಕೂಡ ಏನು ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನಸಾಮಾನ್ಯರು ಈಗಾಗಲೇ ಬಲಿಯನ್ನ ಪಡೆಯತಾ ಇದ್ದೇವೆ ಅನ್ನೋ ಆಕ್ರೋಶದ ಮಾತುಗಳನ್ನು ಕೂಡ ಮದಗಿರಿಯ ಜನರು ಹೇಳ್ತಾ ಇರತಕ್ಕಂತದ್ದು ಕ್ಯಾಮೆರಾಮನ್ ನವೀನ್ ಜೊತೆ ಸಂತೋಷ್ ನಿಟ್ರಳ್ಳಿ ಟಿ5 ಕನ್ನಡ ತುಮಕೂರು ಯುಜಿಡಿ ಕಾಮಗಾರಿ 2 ವರ್ಷಗಳಿಂದ ಮಾಡ್ತಾನೇ ಇದ್ದಾರೆ ಇವರು ಅದು ಪ್ರಮುಖವಾಗಿ ನೋಡಿ ತುಮಕೂರು ಮತ್ತು ಬೆಂಗಳೂರು ನಡುವೆ ಹಾದು ಹೋಗುವಂತ ಒಂದು ಸಂಪರ್ಕ ಅಲ್ಲಿ ರಸ್ತೆಗಳ ಮಧ್ಯೆ ಯಾವ ರೀತಿ ಗುಂಡಿಗಳು ಕಾಣಿಸ್ತಾ ಇದೆ ಈ ಬಗ್ಗೆ ಮಾತಾಡಲಿಕ್ಕೆ ಹರ್ಷದ ಇದ್ದಾರೆ ಸ್ಥಳೀಯರು ಹರ್ಷದ ನಮಸ್ಕಾರ ಸರ್ ಸರ್ ಏನಿದು ಎಷ್ಟು 2 ವರ್ಷ ಆಯ್ತು ಕಾಮಗಾರಿ ಮುಗಿದಿಲ್ಲ ಗುಂಡಿಗಳು ಜಾಸ್ತಿ ಆಗ್ತಾನೆ ಇದೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ ನಿಮಗೆ ಸಮಯ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಮದಗಿರಿಯಲ್ಲಿ ಓಕೆ ನಾನು ಜಾರಿ ಬಿದ್ದೆ ಸರ್ ಮೊನ್ನೆ ಒಬ್ಬರು ಐಬಿ ಮುಂದೆ ಗಾಡಿಯಲ್ಲಿ ವೆಹಿಕಲ್ ಅಲ್ಲಿ ಬರ್ತಾ ಬರ್ತಾ ಗುಂಡಿಯಲ್ಲಿ ಇಳಿದ ಬಿಟ್ಟು ಸತ್ತೋಗ್ಬಿಟ್ರು ಸರ್ ಸ್ಪಾಟ್ ಆದ್ರು ಐಬಿ ಹತ್ರ ಹೌದು ಹೌದು ಐಬಿ ಹತ್ರ ಸ್ವಾಮಿ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಕಡೆ ಅಲ್ಲೂ ತುಂಬಾ ಗುಂಡಿ ತಿರ್ಗಾ ಬಸ್ ಸ್ಟ್ಯಾಂಡ್ ಹತ್ರನು ಅಲ್ಲೂ ಶಂಕರ್ ಟ್ಯಾಕಿಸ್ ಹತ್ರ ಅಂತ ಅಲ್ಲೂ ತುಂಬಾ ಗುಂಡಿಗಳು ಬಿದ್ದವೆ ಮಾರಂ ದೇವಸ್ಥಾನಕ್ಕೆ ಹೋಗೋಕ್ಕೂ ತೊಂದರೆ ಆಗುತ್ತೆ ಸ್ಕೂಲ್ ಹುಡುಗರು ಹೋಗೋಕ್ಕೂ ತೊಂದರೆ ಆಗುತ್ತೆ ಬಸ್ಗಳು ಓಡಾಡಕ್ಕೂ ತುಮಕೂರು ಮದಗಿರಿ ಬಸ್ಗಳು ಓಡಾಡಕ್ಕೂ ಬಾರಿ ತೊಂದರೆ ಬಾರಿ ಗುಂಡಿ ಬಿದ್ದವೆ ಬಾರಿ ಕಷ್ಟ ಆಗ್ತಾ ಇದೆ ಸರ್ ಯಾರು ಅದಕ್ಕೆ ಜವಾಬ್ದಾರಿ ತೋಳ್ದು ಕೆಲಸ ಮಾಡ್ತಾ ಇಲ್ಲ ಅಲ್ಲ ಬಟ್ ಇವರು ಯುಜಿಡಿ ಶುರು ಮಾಡಿ ಎಷ್ಟು ಒಂದು 2 ವರ್ಷ ಆಯ್ತು ಅಂತ ಅಂತಿದೆ ಹೌದು ಸ್ವಾಮಿ 2 ವರ್ಷ ಆಗೈತೆ ಸ್ವಾಮಿ ಅದು ಯುಜಿಡಿ ಸ್ಟಾರ್ಟ್ ಮಾಡಿ ಅವರು ಏನೋ ಟೈಮ್ ತಗೊಂಡವರಂತೆ ತಿರ್ಗಾ ಅವರು ಕೆಲಸ ಮಾಡಕ್ಕೆ ಟೈಮ್ ತೋಳ್ಲಿ ಸ್ವಾಮಿ ಬೇರೆ ಕಡೆ ಆಗಿರೋ ಕೆಲಸಕ್ಕೆ ಮುಚ್ಚಲಿ ಅಂತ ನಾವು ಹೇಳೋದು ಕರೆಕ್ಟ್ ಕರೆಕ್ಟ್ ಅಲ್ಲ ಇನ್ನಷ್ಟು ಸಾವು ಬೇಕು ಅಂತ ಅವರಿಗೆ ಇನ್ನಷ್ಟು ಸಾವು ಬೇಕು ಸ್ವಾಮಿ ನಿಜ 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 ತುಂಬಾ ಜನ ಸತ್ತೋಗ್ತಾರೆ ಆಂಬುಲೆನ್ಸ್ ಹೋಗಕ್ಕೂ ತೊಂದರೆ ಆಗುತ್ತೆ ಸ್ವಾಮಿ ಫಾಸ್ಟ್ ಆಗಿ ಆಂಬುಲೆನ್ಸ್ ಹೋಗಬೇಕಾದ್ರೆ ತುಂಬಾ ಸ್ಲೋ ಆಗಿಬಿಡುತ್ತೆ ಗುಂಡಿಗಳು ಹೌದು 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 ಬಾವಿ ಬಿದ್ದಂಗ ಬಿದ್ದವೆ ಸ್ವಾಮಿ ಗುಂಡಿಗಳು ಅಂದ್ರೆ ಈಗ ಹೆಂಗ ಸಾವಿನ ಗುಂಡಿಗಳ ತರ ಕಾಣ್ತಿದವೆ ಹೌದು ಸ್ವಾಮಿ ಹೌದು ಸ್ವಾಮಿ ಯಮ ಅಗ್ಗ ಹಾಕೊಂಡು ತಿರುಗ್ತಾವ್ರೆ ಯಮ ಕಾದ್ ಕೂತಿದಾನೆ ಗುಂಡಿ ಇಲ್ಲ ಅಂತ ಕಾದ್ ಕೂತವ್ರೆ ಯಮ ಅಗ್ಗ ಯಮ ಕೂತ್ಕೊಂಡ ಇದ್ದಾರೆ ಸರ್ ಅಗ್ಗ ಇಟ್ಕೊಂಡು ನಿಜ 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 ಒಂದ್ ಸಮಯ ಅದು ಓಡಾಡ್ತಾವ್ರೆ ಅವರು ಅಲ್ಲ ಮಳೆ ಮಳೆ ಬಂದ್ರಂತೂ ಬಹಳ ತೊಂದರೆ ಆಗುತ್ತಲ್ಲ ಇನ್ನು ಹರ್ಷದ್ ಮಳೆ ಬಂದೂ ತೊಂದರೆ ಆಗತ್ತೆ ಸ್ವಾಮಿ ರೋಡ್ ಡ್ಯಾಮೇಜ್ ಆಗವೆ ಈಗ ಪುರಸಭೆಯವರು ಹೇಳಿದ್ರ ನೀವು ಒಂದ್ಸಾರಿ ಅದ್ರ ಗಮನಕ್ ತಂದ್ರ ಸರ್ ಪಾಪ ನೀವೇ ಟಿವಿನವರೇ ಈ ಸತಿ ನಿನ್ನೆ ಬಂದು ಪಾಪ ವರ್ಕ್ ಮಾಡೋರು ಅವರು ಒಳ್ಳೆ ಕೆಲಸ ಮಾಡೋರೆ ನಿನ್ನೆ ಬಂದು ಈಗ ಮುಂದಕ್ಕೆ ತಾವೇ ಸರ್ ಮಾಡಬೇಕು ನಾವು ಪುರಸಭೆಗೆ ಹೋಗಿಲ್ಲ ಖಂಡಿತ ಈಗ ನಿಮ್ಮಿಂದ ಸ್ವಲ್ಪ ಟಿವಿ ಚಾನೆಲ್ ಅವರಿಂದ ಸ್ವಲ್ಪ ಅನುಕೂಲ ಮಾಡಿ ದೇವರು ಒಳ್ಳೇದ್ ಮಾಡ್ತಾನೆ ನಿಮಗೆಲ್ಲ ಖಂಡಿತ ನಮ್ಮ ಪ್ರಯತ್ನ ನಾವು ಜನದನಿ ಕಾರ್ಯಕ್ರಮ ಮಾಡೋದು ಜನರ ಸಮಸ್ಯೆಗೋಸ್ಕರ ನಾವು ಪುರಸಭೆಯವರಿಗೆ ಫೋನ್ ಮಾಡ್ತಾ ಇದೀವಿ ತಿಮ್ಮರಾಯಪ್ಪಿದಾರಲ್ಲ ಅಧ್ಯಕ್ಷರು ಮಾಡ್ತಾ ಇದೀವಿ ಅಧಿಕಾರಿಗಳು ಮಾಡ್ತಾ ಇದೀವಿ ಅವ್ರು ಏನಾದ್ರೂ ನಮಗೆ ಸಂಪರ್ಕ ಸಿಕ್ಕರೆ ನೋಡಿ ಅದನ್ನ ಸಮಸ್ಯೆನ ಬಗೆಹರಿಸುವಂತ ಪ್ರಯತ್ನವನ್ನು ಯಾವ ರೀತಿ ಮಾಡ್ತೀವಿ ಅಂತ ಹೌದು ಸ್ವಾಮಿ ತಿರ್ಗಾ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಇದ್ದಾರೆ ನಿಜ ನೋಡಿ ನಿಮ್ಮ ಎಂಎಲ್ಎ ಫೋನ್ ರಿಸೀವ್ ಮಾಡ್ತಿಲ್ಲ ವೀರಭದ್ರಯ್ಯನವರು ನೋಡಿ ಎಷ್ಟು ಬೇಜವಾಬ್ದಾರಿ ಅವರಿಗೆ
ಹೌದು ಸಮಯ ಹೌದು ಸಮಯ ನೋಡಿ ನಾವು ಕರೆ ಮಾಡಿದ್ದೆ ರಾಜಣ್ಣ ಅವರು ಅಂತ ಇದ್ರು ಅವರು ತುಂಬಾ ಕೆಲಸ ಮಾಡೋರೆ ಮದ್ವಿರಿ ಕೆಲಸ ವರ್ಕ್ ಆಗಿತ್ತು ಕೆಎನ್ ರಾಜಣ್ಣ ಕೆಎನ್ ರಾಜಣ್ಣ ಸಾಹೇಬ್ರು ತುಂಬಾ ಕೆಲಸ ಮಾಡೋರೆ ನಾವೇನ್ ಅವ್ರ ಬಗ್ಗೆ ಏನು ಹೇಳಂಗಿಲ್ಲ ಯಾರ ಬಗ್ಗೆನೂ ಹೇಳಂಗಿಲ್ಲ ನಾವು ಇಜಿಡಿ ಬಗ್ಗೆ ಹೇಳ್ತೀವಿ ಹೌದು ಅಲ್ಲ ಪ್ರಶ್ನೆ ಮಾಡಬೇಕು ಹರ್ಷದ ಅವರೇ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಕೇಳೋದೇ ಇಲ್ಲ ಮಾತಾಡ್ತಿದ್ರೆ ಹಂಗೆ ಸುಮ್ಮನೆ ಇರ್ತಾರೆ ಅವರು ಹೌದು ಸಮಯ ನಿಜ 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 ಬಟ್ ಈಗ ಅಲ್ಲಿ ಅನಾಹುತಗಳು ಏನಾಗ್ತಿದೆ ಅವರು ಈಗ ಎರಡು ವರ್ಷದಿಂದ ಗುಂಡಿಗಳು ಈಗ ಸಣ್ಣದ ಏನಾದರೂ ಈಗ ಅದನ್ನ ತಾತ್ಕಾಲಿಕವಾಗಿ ಟೆಂಪ್ರರಿ ಏನಾದರೂ ಮುಚ್ಚೋಕೆ ಬಂದಿದ್ರ ಹೆಂಗೆ ಸರ್ ಮುಚ್ಚಕ್ ಬಂದಿಲ್ಲ ಸರ್ ಅವತ್ತು ಒಂದ್ ಸ್ವಲ್ಪ ಸಿಮೆಂಟ್ ಹಾಕಿ ಅದೇನೋ ಸ್ವಲ್ಪ ಲೆವೆಲ್ ಮಾಡಿದ್ರು ಅಷ್ಟೇ ತಾತ್ಕಾಲಿಕವಾಗಿ ಇನ್ ತಿರ್ಗಾ ಆದ್ಮೇಲೆ ತಿರ್ಗಾ ಅವ್ರು ಏನು ಕೆಲಸ ಕರೆಕ್ಟ್ ಆಗಿ ಮಾಡಿಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಅದೇನು ಆಗ್ತಾ ಇರ್ಲಿಲ್ಲ ಸರ್ ಆಗ್ತಾ ಇರ್ಲಿಲ್ಲ ಹೌದು 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 ಸರ್ ನೀಟಾಗಿ ಟಾರ್ ಡಾರ್ಮ್ಬರ್ ಆಗ್ಬಿಟ್ಟು ನೀಟ್ ಆಗಿ ಮಾಡಿದ್ರೆ ಆಗ್ತಾ ಇರ್ಲಿಲ್ಲ ಸುಮ್ನೆ ಜಲ್ಲಿ ಆಗ್ಬಿಟ್ಟು ಬಿಟ್ಬಿಟ್ರೆ ಅದಂಗೆ ಸರ್ ಮಳೆ ನೀರು ಬಂದು ತಿರ್ಗಾ ಗುಂಡಿ ಎಕ್ಸ್ಟ್ರಾ ಆಗ್ತವೆ ಅವು ನಿಜ ಅಂದ್ರೆ ರಸ್ತೆ ಗಟ್ಟಿಮುಟ್ಟಾಗಿ ಮಾಡಿದ್ರೆ ಆಗ್ತಾನೆ ಇರ್ಲಿಲ್ಲ ಗುಂಡಿ ಇಲ್ಲ ತಮ್ಮಿ ರಸ್ತೆ ಗಟ್ಟಿಮುಟ್ಟಿ ಇದ್ ಮಾಡಿದ್ರೆ ಆಗ್ತಾ ಇರ್ಲಿಲ್ಲ ನೀವು ಅದೇ ರೋಡಲ್ಲಿ ಓಡಾಡ್ತೀರಾ ಆದ್ರೆ ಹೌದು ಸ್ವಾಮಿ ನಾವು ಅದೇ ರೋಡ್ ಅಲ್ಲಿ ಓಡಾಡ್ಬೇಕಲ್ಲ ಸ್ವಾಮಿ ಹೌದು ಒಂದ್ ಪೋಸ್ಟ್ ಆಫೀಸ್ ಹೋಗ್ಬೇಕಂದ್ರು ಅಲ್ಲೇ ಹೆಡ್ ಪೋಸ್ಟ್ ಆಫೀಸ್ ಹೌದು ಸ್ವಾಮಿ ತಿರ್ಗಾ ಈ ಕಡೆ ಮಾರ್ಕೆಟ್ ಹೋಗ್ಬೇಕಾದ್ರೂ ನಾವು ಅಲ್ಲೇ ಸಂತೆ ಅಲ್ಲೇ ಆಗೋದು ಅಲ್ಲೇ ಓಡಾಡಿದ್ವಿ ಸರ್ ಈ ಅಧಿಕಾರಿಗಳಿಗೆ ಯಾವಾಗ ಬುದ್ಧಿ ಕೊಡ್ತಾನೆ ಅಂತ ದೇವರು ಒಳ್ಳೆ ಬುದ್ಧಿ ಯಾವಾಗ ಕೊಡ್ತಾನೆ ಅಂತ ಗೊತ್ತಿಲ್ಲ ಅದೇ ಸ್ವಾಮಿ ನಿಮ್ಮಿಂದಾನೇ ಸ್ವಲ್ಪ ಅವ್ರಿಗೆ ಬುದ್ಧಿ ಬರ್ಬೇಕು ಸ್ವಾಮಿ ಖಂಡಿತ ಅಲ್ಲ ನೋಡಿ ನಾವು ಟಿವಿ ಚಾನಲ್ ಇಂದ ಹೌದು ನಾವು ಪ್ರಯತ್ನ ಪಡ್ತಿದ್ವಿ ಹರ್ಷದವ್ರೆ ಬೆಳಗ್ಗಿಂದ ಆಗ್ಲಿಂದ ಟ್ರೈ ಮಾಡ್ತಿದ್ರೆ ಫೋನ್ ರಿಸೀವ್ ಮಾಡಿದ್ರೆ ನಾವು ಕ್ಲಾಸ್ ತೆಗೆದುಕೊಳ್ತೀವಿ ಹೌದು ಸ್ವಾಮಿ ಬಟ್ ಜನ ಏನಿದಿರಿ ನೀವು ಸ್ಥಳೀಯರಿದಿರಲ್ವಾ ನೀವು ನಿರಂತರವಾಗಿ ಹೌದು ಸ್ವಾಮಿ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಸ್ವಾಮಿ ನಾವು ಇದೇ ಹಿಂಗೆ ಇದ್ರೆ ಹೌದು ಮುಂದಿನ ದಿನಗಳಲ್ಲಿ ನಾವು ಮದ್ಗಿರಿಯಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅದೇ ಅದೇ ಈಗ ಹಂಗ ಹೇಳದಿದ್ರೆ ಬಗ್ಗಲ್ಲ ಅನ್ಸುತ್ತೆ ಇವರು ಅಲ್ವಾ ಮಾತಿನ ಮೂಲಕ ಹೌದು ಹೌದು ಸ್ವಾಮಿ ಅವ್ರ ಮನೆಯಲ್ಲ ಅನ್ಸುತ್ತೆ ಹೌದು ಸ್ವಾಮಿ ನಿಜ 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 ಥ್ಯಾಂಕ್ ಯು ಹರ್ಷದವ್ರೆ ಮಾತಾಡಿದ್ದಕ್ಕೆ ನೋಡಿ ಹರ್ಷದವ್ರು ಹೇಳ್ತಾ ಇದ್ದಾರೆ ನಾವು ನಿರಂತರವಾಗಿ ವೀರಭದ್ರ ಇದಾರಲ್ವಾ MLA ಹಾಲಿ JDS MLA ಕರೆ ಮಾಡ್ತಾ ಇದ್ದೀವಿ ಅವ್ರಿಗೆ ಈಗೇನೋ ಚುನಾವಣೆ ಇದರಲ್ಲಿ ಬ್ಯುಸಿ ಆಗಿದ್ದಾರೆ ನಾನು ನೆಕ್ಸ್ಟ್ ನಿಲ್ಲಲ್ಲ ಅದು ಇದು ಅಂಥೇಳಿ ಏನಾದರೂ ಮಾಡ್ಕೊಳ್ರಿ ನಿಲ್ಲಿ ಬಿಡಲಿ ನೆಕ್ಸ್ಟು ಈಗ ಈ ಟರ್ಮ್ ಇದಾರಲ್ಲ ನೀವು ಇರುವಂಥ ಟರ್ಮ್ನಲ್ಲಾದರೂ ಅದಕ್ಕೆ ಏನಾದರೂ ಸ್ವಲ್ಪ ಮುಕ್ತಿ ಕೊಟ್ಟು ಹೋಗಿ ಅದಕ್ಕೆ ಎರಡು ವರ್ಷದಲ್ಲಿ ಮುಗಿಬೇಕಾಗಿತ್ತು UGG ಕಾಮಗಾರಿ ಆದರೆ ಎಲ್ಲ ಬೇಕಾದಲ್ಲಿ ರೋಡನ್ನು ಅಗಿತಾ ಇದ್ದಾರೆ ವಾಪಸ್ ಮುಚ್ಚೋದೇ ಇಲ್ಲ ಮೂರು ಜನ ಸಾವನ್ನಪ್ಪಿದ್ದಾರೆ ಕಳೆದ 4 ವರ್ಷದಲ್ಲಿ ಮೊನ್ನೆ ಒಬ್ಬರು IV ಹತ್ರ ಸಾವನ್ನಪ್ಪಿದ್ದಾರೆ ನೋಡಿ ಜನ ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದರೆ ಕೆಲವೊಂದಿಷ್ಟು ಜನರಿಗೆ ಮಾತಾಡೋಕ್ಕಾಗ್ತಿಲ್ಲ ಪ್ರಶ್ನೆ ಮಾಡೋಕ್ಕಾಗ್ತಿಲ್ಲ ಯಾಕಂತಂದರೆ ಪ್ರಶ್ನೆಗಳಿಗೆ ಉತ್ತರ ಬೇಕಲ್ಲ ಪರಿಹಾರನೇ ಇಲ್ಲ ಅಧಿಕಾರಿಗಳ ಹತ್ರ ಪುರಸಭೆ ಅಧಿಕಾರಿಗಳು ನೋಡಿ ಪುರಸಭೆ ಅಧ್ಯಕ್ಷ ತಿಮ್ಮರಾಯಪ್ಪನವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಏನಿದು ಮಧುಗಿರಿ 23 ವಾರ್ಡು ಆಮೇಲೆ ಅಲ್ಲಿ 2 ವರ್ಷ ಆಯ್ತು UGD ಕಾಮಗಾರಿ ಶುರುವಾಗಿ ಗುಂಡಿಗಳು ಬಿದ್ದಿದ್ದಾವೆ ತಮಗೆ ಕಾಣ್ತಾ ಇಲ್ವಾ ಅವು ನಮಗೆ ಕಾಣ್ತಾ ಐತೆ ಸರ್ ಈಗ UGD ಕೆಲಸ ಗುಂಡಿ ಬೀಳ್ತಾರೆ ಅನ್ಸುತ್ತೆ ತಿರ್ಗಾ ಅದು ಕಂಪ್ಲೀಟ್ ಆಗಿಲ್ಲ UGD ಓಕೆ ಆಮೇಲೆ ಮಳೆಗಾಲ ಬೇರೆ ಶುರುವಾಯ್ತು ಎಲ್ಲಾ ರೋಡ್ಗೂ ಗ್ರಾಂಟ್ ಹಾಕಿ ಎಲ್ಲಾ ರೋಡನು ಎಸ್ಟಿಮೇಟ್ ಮಾಡಿ ಪ್ರಿಯೋಜನೆ ಎಲ್ಲ ಅಪ್ರೂವಲ್ ಆಗಿ ಟೆಂಡರ್ ಕರೆದೈತೆ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಲೇಟ್ ಬರ್ತಾವ್ರೆ ಸರ್ ಮಳೆಗಾಲ ಕಾರಣ ಹೇಳ್ತಾ ಇದ್ರಿ ಸರ್ ಮಳೆಗಾಲದ ಮುಂಚೆ ಏನ್ ಮಾಡ್ತಾ ಇದ್ರಿ ಅಂತ ನೀವು ಮಳೆಗಾಲದ ಮುಂಚೆ ಯಾವ್ದು ಗುಂಡಿ ಇರಲಿಲ್ಲ ಸರ್ UGD ಮಾತ್ರ ಗುಂಡಿ ಇತ್ತು ಅದು ಕೆಲಸ ಪೂರ್ಣ ಆದ್ಮೇಲೆ ಒಂದ್ ಕಡೆಯಿಂದ ಅದಂಗೆ ಮುಚ್ಕೊಂಡು ಬರ್ತಾವ್ರೆ ಈಗ ಮಿಕ್ಕಿದ್ದೆಲ್ಲ ಮುಚ್ಚಕ್ ಹೇಳಿದೀವಿ ನಮ್ಮ ಪುರಸಭೆ ಅಧಿಕಾರಿಗಳಿಗೂ ನಮ್ DC ಆಫೀಸರ್ಗೂ ಎಲ್ಲ ಗಮನಕ್ಕೆ ತಂದಿದ್ದೀವಿ ಈಗ ಮೇನ್ ರೋಡ್ಗಳದ್ದು ಕೆಲಸ ಇನ್ನೇನು ಇಷ್ಟೊಳಗೆ ಶುರುವಾಗತ್ತೆ ಎಲ್ಲ ವರ್ಕ್ ಆರ್ಡರ್ ಕೊಡಕ್ ರೆಡಿ ಮಾಡ್ತಾವ್ರೆ ನಗರೋತ್ಥಾನದೊಳಗೆಲ್ಲ ಹಾಕಿದೀವಿ ಎಲ್ಲ ರೋಡನು ಎಲ್ಲ ಆಗುತ್ತೆ ಸರ್ ಅಲ್ಲ ಆಗುತ್ತೆ ಸರ್ ಆಗುತ್ತೆ ಹೌದು ಬಟ್ ಸಾರ್ವಜನಿಕರಿಗೆ ಅಲ್ಲಿ ಸ್ಥಳೀಯ ನಮ್ಗೆ ಬಹಳ ಫೋನ್ ಮಾಡಿದ್ರು ಇರೋದ್ರೊಳಗೆ ಮಾಡ್ತಾ ಇದೀವಿ ಸರ್ ಇಲ್ಲಿಗೆ ಅವಲೇ 6 ತಿಂಗಳಿಂದಿದ್ದಕ್ಕೆ ಟ್ವೆಟ್ಟಿಂಗು ಸೆಟ್ಮೆಂಟು ಎಲ್ಲ 3-4 ಸತಿ ಎಲ್ಲ ರೋಡ್ಗೆ ಹಾಕ್ತಿದ್ದೀವಿ ಅಲ್ಲ ಬಟ್ ನೀವು ಜನಸಾಮಾನ್ಯರಿಗೆ ಅಲ್ಲ ಸರ್ ಜನಸಾಮಾನ್ಯರ ಸಮಸ್ಯೆ ಹೇಳ್ಕೊಳಕ್ ಬಂದ್ರೆ ನೀವು ಗದರಿಸ್ತೀರಂತೆ ಏನು ಉತ್ತರ ಕೊಡೋದಿಲ್ವಂತೆ ಯಾರು ಹೇಳಿದ್ದು ಅಲ್ಲ ನಮ್ಗೆ ಫೋನ್ ಮಾಡಿ ಹೇಳ್ತಾ ಇದ್ರು ಇಲ್ಲ ಇಲ್ಲ ನಾವು ಯಾಕೆ ಉತ್ತರ ಕೊಡ್ತೀವಿ ಯಾಕೆ ಗದರಿಸಿದ್ರೆ ಆಗುತ್ತ ಅದು ಅಲ್ಲ ಸರ್ ಅದು ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಆರೋಪ ಈಗ ತಮ್ಮ ಮೇಲೆ ಎಲ್ಲ ಸ್ಪಂದನೆ ಮಾಡ್ತೀವಿ ಸ್ವಾಮಿ ಸ್ಪಂದನೆ ಮಾಡಿದ್ರೆ ಆಗತ್ತಾ ಅಲ್ಲ ಸರ್ ಈಗ ಹೇಳಿ ಸರ್ ಈಗ ನಾವು ಅಲ್ಲಿ ನಮ್ಮ ರಿಪೋರ್ಟರ್ ಹೋಗಿ ಅಲ್ಲಿ ಗುಂಡಿಗಳು ನಾವು ನೋಡ್ತಾ ಇದ್ವಿ ಬೇಕಾದ್ರೆ ನೀವು TV5 ಆನ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಹೌದು ಸರ್ ನಾವು ಮಾಡಿದೀವಿ ಎಲ್ಲ ಹೇಳಿದೀವಿ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ ನಮ್ದು ನಮ್ಮ ಶಕ್ತಿ ನಮ್ಮ ಅಧಿಕಾರ ಏನೈತೋ ಅದನ್ನೆಲ್ಲ ಉಪಯೋಗಿಸಿ ನಮ್ ಕೈಲಾದಷ್ಟು ಕೆಲಸ ಮಾಡ್ತಾ ಇದೀವಿ ಸರ್ ಅಂದ್ರೆ ಅಧಿಕಾರಿಗಳು ನಿಮ್ ಮಾತು ಕೇಳ್ತಿಲ್ವಾ ಹಂಗದ್ರಲ್ಲಿ ಕೇಳ್ತಾರೆ ಕೇಳೋವಷ್ಟು ಕೇಳ್ತಾರೆ ಇದ್ದು ಏನೋ
ಪ್ಲಾಸ್ಟಿಕ್ಸ್ ಒಂದೋಡೆ ಎರಡೋಡೆ ತಂದಿ ಹಾಕ್ಬೋದು, ಇಲ್ಲ ಮಣ್ಣು ಹೊಡಿಬೋದು. ಈ ಹೊಸದಾಗಿ ರೋಡು ಅದು ಇದು ಮಾಡ್ಬೇಕು ಅಂದ್ರೆ ಗ್ರಾಂಟ್ ಬರ್ಬೇಕು, ಅಲ್ಲೆಲ್ಲ ಡಿ ಸಿ ಆಫೀಸ್ ಎಲ್ಲ ಅಪ್ರೂವಲ್ ಆಗ್ಬೇಕು, ಅದೆಲ್ಲ ಪ್ರೋಸೆಸ್ ಎಷ್ಟಿರ್ತದೆ ನಿಮ್ಗೆ ಗೊತ್ತಿಲ್ಲೂರ. ಹೌದು ಹೌದು, ಬಟ್ ಅಲ್ಲ ಈಗ ಅಲ್ಲಿ ಮಕ್ಕಳಿಗೆ ಓಡಾಡಕ್ಕೆ ತೊಂದರೆ ಆಗ್ತದೆ ಸರ್, ಹೆಣ್ಮಕ್ಳಿಗೆ ಬಹಳ ಕಷ್ಟ ಆಗ್ತಿದೆ ಓಡಾಡಕ್ಕೆ. ಈಗ ಏನಾದ್ರೂ ಅದನ್ನ ಮುಚ್ಚುವಂತದ್ದು ಏನಾದ್ರೂ ತಾತ್ಕಾಲಿಕವಾಗಿ ಅದಕ್ಕೆ ಏನಾದ್ರು ಸಮಸ್ಯೆ ಅಂದ್ರೆ ರೋಡ್ ಆಗೋವರೆಗೂ ಕೂಡ ಅಲ್ಲಿವರೆಗೂ ಮಾಡ್ತೀರಾ ಅಂತ ಗುಂಡೆ ಮುಚ್ಚೋದು? ಅಲ್ಲಿವರೆಗೂ ಮಾಡ್ತಾ ಇದೀವಲ್ಲ ಸರ್, ಮೊನ್ನೆ ಮಣ್ಣು ಹಾಕಿ ಮಣ್ಣಾಕ್ತಿದ್ವಿ, ಈಗ ಮಳೆ ಬಂದು ತಿರ್ಗಾ ಆಗೈತೆ, ತಿರ್ಗಾ ಈಗ ಒಂದ್ ಎರಡು ಸಲ ಸೆಪ್ಪೆ ಕೊಟ್ರೆ ತಿರ್ಗಾ ವೆಟ್ಪಿಕ್ಸ ಮಣ್ಣು ಹಾಕ್ತಿವಿ. ಸರ್ ಸರ್ ಕೊನೆದಾಗಿ ಟಿವಿ ಫೈವ್ ಇಂದ ಕೇಳ್ತಾ ಇದೀವಿ ಸರ್, ಇನ್ನೆಷ್ಟು ದಿನದಲ್ಲಿ ಈ ಗುಂಡಿಗಳನ್ನ ಮುಚ್ಚಿರಿ, ನಮ್ಗೆ ಭರವಸೆ ಕೊಡಿ. ನಾವು ಜನರು ನಮ್ಗೆ ರೋಡಿಂದು ಕಾಮಗಾರಿ ಎಲ್ಲ ಮೊನ್ನೆ ತಾನೇ ಡಿ ಸಿ ಆಫೀಸ್ಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಫೋನ್ ಮಾಡಿ ಕೇಳಿದ್ವಿ, ಎಲ್ಲ ಟೆಂಡರ್ ಆಗತ್ತೆ ಸರ್, ಫೈನಲ್ ಇದೆಲ್ಲ ಓಪನ್ ಮಾಡ್ತಾ ಇದೀವಿ, ಇನ್ನೊಂದು ವಾರ ಹತ್ತಿಸ್ಕೊಳಗೆ ವರ್ಕ್ ಆರ್ಡರ್ ಕೊಡ್ತೀವಿ ಮಾಡಿಸ್ತೀವಿ ಅಂತ ಹೇಳಿದ್ರು ಸರ್ ಅಷ್ಟೇ ನಮ್ಗೆ ಗೊತ್ತಿರೋದು. ಎಸ್ ಸರ್, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾತಾಡೋದಕ್ಕೆ. ನೋಡಿ ಹೇಳ್ತಾ ಇದ್ದಾರೆ ಅವರು, ಯಾಕೋ ಡೌಟ್ ಎಲ್ಲ ಹೇಳ್ತಾ ಇದ್ದಾರೆ, ಯಾಕಂತಂದ್ರೆ ಅವರಿಗೂ ಅನುದಾನ ಮೇಲಿಂದ ಬರಬೇಕು, ಅಪ್ರೂವಲ್ ಆಗಬೇಕು, ಸ್ಯಾಂಕ್ಷನ್ ಆಗಬೇಕು, ಬಟ್ ಸದ್ಯಕ್ಕೆ ಅಂತೂ ನಾವು ಮಣ್ಣು ಹಾಕುವಂಥ ಕೆಲಸವನ್ನು ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ.